ಏನು ಇವತ್ತಿನ ಒಂದೊಳ್ಳೆ ಸುದ್ದಿ ಉಡುಪಿಯಿಂದ ಬಂದಿದೆ, ಏನು ಅಂತ ನೋಡೋಣ. ಕರಾವಳಿಯ ಕಡಲ ತೀರದಲ್ಲಿ ಸ್ವಚ್ಛತೆ ಹಾಗೂ ಕಡಲ ತೀರದ ವಾತಾವರಣದ ಸಂರಕ್ಷಣೆಯ ಧ್ಯೇಯವನ್ನಿಟ್ಟುಕೊಂಡು ಇಬ್ಬರು ಮಹಿಳೆಯರು ಬೈಕ್ ಮೂಲಕ ಬೆಂಗಳೂರಿನಿಂದ ಉಡುಪಿಗೆ ಬಂದಿದ್ದಾರೆ. ಕೇರಳ ಗಡಿಯಿಂದ ಗೋವಾ ರಾಜ್ಯದ ಗಡಿಯ ತನಕ ಇವರದ್ದು ಸ್ಟಡಿ ಕಮ್ ಜನಜಾಗೃತಿ ಅಭಿಯಾನ. ಸ್ವಾತಿ ಮತ್ತು ಅನಿತಾ 500 ಕಿಲೋಮೀಟರ್ ದೂರ ಬಂದು ದಕ್ಷಿಣ ಕನ್ನಡದ ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಸಮುದ್ರ ತೀರದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ತಿದ್ದಾರೆ. ಮೆರಿನ್ ಲೈಫ್ ಅಂತ ಈ ಕಾಸ್ ರೈಡ್ ನಾವೆಲ್ಲ ಕೋಸ್ಟಲ್ ಲೈನು ಟಚ್ ಮಾಡಿ ಕ್ಲೀನಪ್ ಆಕ್ಟಿವಿಟಿನ ತಗೊಂಡಿದ್ದೀವಿ. ಕ್ಲೀನಪ್ ರೈಡ್ ಅಂತ ನಾವಿಬ್ಬರೇ ಇರೋದು ರೈಡ್ ಬೈಕರ್ಸ್. ಸೊ ಎಲ್ಲ ಬೀಚು ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಸರ್ವೆ ಮಾಡಿ ಮುಂದಿನ ದಿನಗಳಲ್ಲಿ ಬೇರೆ ಬೀಚಸ್ನೂ ಕಾಸ್ ರೈಡ್ ಆಗಿ ತಗೊಳ್ಳೋಣ ಅಂತ. 8 ದಿನದಲ್ಲಿ 300ಕ್ಕೂ ಹೆಚ್ಚು ಕಿಲೋಮೀಟರ್ ಅನ್ನು ಸಂಚರಿಸಿ ರಾಜ್ಯದ ಪ್ರಮುಖ ಕಡಲ ತೀರಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸ್ತಿದ್ದಾರೆ. ಕೆಲ ಬೀಚ್ಗಳಲ್ಲಿ ಪರಿಸ್ಥಿತಿಯನ್ನು ನೋಡಿ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಮಂಗಳೂರಲ್ಲಿ ಒಂದೆರಡು ಬೀಚ್ನ ಪರ್ಟಿಕ್ಯುಲರ್ ಆಗಿ ನಾವು ತುಂಬ ರಿಸರ್ಚ್ ಮಾಡಿದ್ವಿ. ವರ್ಸ್ಟ್ ಆಫ್ ದ ವರ್ಸ್ಟ್ ಕೇಸಲ್ಲಿ ಬೆಂಗ್ರೆ ಬೀಚು ತುಂಬಾ ವರ್ಸ್ಟ್ ಆಗೋಗಿದೆ. ಲಿಟರ್ ಕೂಡ ಅಲ್ಲೇ ಮಾಡ್ತಾ ಇದ್ದಾರೆ ಜನ ಲಿಟ್ರಲಿ. ಅದೊಂದು ನಾವು ತುಂಬ ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡಿದ್ದೀವಿ. ನೆಕ್ಸ್ಟ್ ಏನಾದರೂ ಅದನ್ನು ಪರ್ಟಿಕ್ಯುಲರ್ ಬೀಚ್ನೇ ಒಂದು ಕಾನ್ಸೆಪ್ಟ್ ತೊಗೊಂಡ್ಬಿಡೋಣ ಅಂತ ಹೇಳಿ. ಸಮುದ್ರ ತೀರ ಸಂರಕ್ಷಣೆಯ ಅಭಿಯಾನಕ್ಕೆ ಎಲ್ಲಾ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹಲವು ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸಿವೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.